ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಸ್ವಾಗತ ನಾನ್ ಕಾವ್ಯ ಇವತ್ತು ನಾವು ಎರಡ್ ಸಾವಿರದ ಹನ್ನೊಂದರ ಜಿ ಕೆ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ ಅದರಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿತ್ತು ಯಾವ ಯಾವ ಪ್ರಶ್ನೆಗಳು ಬಂದಿದ್ವು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಶನ್ ಮಾಡೋಣ ಅದರಲ್ಲಿ ನಾವು ಇವತ್ತು ಐವತ್ತು ಪ್ರಶ್ನೆಗಳನ್ನ ನೋಡೋಣ ಮಿಕ್ಕಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಸರಿ ಹೊಂದಿಸಿ ಹಾಗೂ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದರಲ್ಲಿ ಸಂವಿಧಾನ ಇದೆ ಪಟ್ಟಿ ಎರಡರಲ್ಲಿ ಅದರ ಅವಕಾಶಗಳಿದಾವೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯ ಐದನೇ ಅನುಸೂಚಿ ಪಟ್ಟಿ ಎರಡರಲ್ಲಿ ಅನುಸೂಚಿತ ಪ್ರದೇಶ ಏಕರೂಪದ ಸಿವಿಲ್ ಸಂಹಿತೆ ಅಸ್ಪೃಶ್ಯತೆಯ ನಿರ್ಮೂಲನ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ಇದಕ್ಕೆ ಉತ್ತರ ಆಪ್ಷನ್ ಎರಡು ಅಂದ್ರೆ ಎರಡು ಮೂರು ನಾಲ್ಕು ಒಂದು ಅಂತ ಇದೆಯಲ್ಲ ಅದು ಹೇಗೆ ಅಂತ ಹೇಳಿ ನೋಡೋದಾದ್ರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಏಕರೂಪದ ಸಿವಿಲ್ ಸಂಹಿತೆಯನ್ನು ಒಳಗೊಂಡಿರುತ್ವೆ ಮೂಲಭೂತ ಹಕ್ಕುಗಳು ಅಸ್ಪೃಶ್ಯತೆಯ ನಿರ್ಮೂಲನೆಯನ್ನ ಹೇಳುತ್ತೆ ಮೂಲಭೂತ ಕರ್ತವ್ಯಗಳು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು ಅನ್ನುವಂಥ ಅಂಶವನ್ನ ಹೇಳುತ್ತೆ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಹಾಗಾಗಿ ಉತ್ತರ ಬಂದು ಆಪ್ಷನ್ ಎರಡು ಎರಡನೇ ಪ್ರಶ್ನೆ ಈ ಕೆಳಗಿನ ಯಾವುದು ಭಾರತದ ಸಾಂವಿಧಾನಿಕ ಪ್ರಾಧಿಕಾರವಲ್ಲ ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು ಪಾಲಕರು ಎರಡನೇದು ಪರಿಶಿಷ್ಟ ಜಾತಿಗಳವರ ರಾಷ್ಟ್ರೀಯ ಆಯೋಗ ಆಪ್ಷನ್ ಮೂರು ಕೇಂದ್ರ ಲೋಕಸೇವಾ ಆಯೋಗ ನಾಲ್ಕನೆಯದು ಯೋಜನಾ ಆಯೋಗ ಇದು ಎರಡ್ ಸಾವಿರದ ಹನ್ನೊಂದಕ್ಕೆ ಪ್ರಸ್ತುತವಾದಂತಹ ಪ್ರಶ್ನೆ ಯಾಕಂದ್ರೆ ಇದ್ರ ಉತ್ತರ ಬಂದು ನಾಲ್ಕು ಆಪ್ಷನ್ ನಾಲ್ಕು ಯೋಜನಾ ಆಯೋಗ ಆದ್ರೆ ಇವತ್ತು ಈ ಪ್ರಶ್ನೆ ಅಪ್ರಸ್ತುತವಾಗುತ್ತೆ ಯಾಕಂದ್ರೆ ಯೋಜನಾ ಆಯೋಗವನ್ನ ಎರಡ್ ಸಾವಿರದ ಹದಿನೈದು ಜನವರಿ ಒಂದರಿಂದ ನೀತಿ ಆಯೋಗ ಅಂತ ಹೇಳಿ ಬದಲಾವಣೆಯನ್ನ ಮಾಡಿದ್ದಾರೆ ನಂತರ ನೆಕ್ಸ್ಟ್ ಕ್ವೆಶನ್ ಬಂದು ಇದುವರೆಗೆ ಕಂಡುಹಿಡಿಯಲಾಗಿರುವ ಅತ್ಯಂತ ಉತ್ತರದ ಭಾಗದಲ್ಲಿರುವಂತಹ ಹರಪ್ಪ ನಿವೇಶನ ಯಾವುದು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು ಪಂಜಾಬ್ನಲ್ಲಿರುವ ರೋಪಾರ್ ಪಾಕಿಸ್ತಾನದಲ್ಲಿರುವ ಹರಪ್ಪ ಉತ್ತರ ಪ್ರದೇಶದಲ್ಲಿರುವ ಆಲಿಂಗರ್ಪುರ್ ಇದಕ್ಕೆ ಸರಿಯಾದಂತಹ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು ಉತ್ತರ ಪ್ರದೇಶದ ಆಲಿಂಗರ್ಪುರ್ ನಲ್ಲಿರುವಂತಹ ಪೂರ್ವದ ಉತ್ತರದ ತುದಿ ಹರಪ್ಪ ನಿವೇಶನ ಆಗಿದೆ ಬಲೂಚಿ ಸಾ ಸ್ಥಾನದಂತಹ ಸೂಕ್ತ ಜೆಂಡರ್ ಪಶ್ಚಿಮದ ತುದಿಯಾಗಿದ್ರೆ ಹರಪ್ಪ ನಿವೇಶನಗಳು ಬಹುತೇಕ ಸಿಂಧು ಮತ್ತು ಸರಸ್ವತಿ ನದಿಯ ದಡದಲ್ಲಿ ಕಂಡುಬರುತ್ತವೆ ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನ ರೂಪಿಸತ್ತೆ ಅಂದ್ರೆ ನಿರೂಪಿಸುತ್ತೆ ಮಾರ್ಗ ಕವಿರಾಜಮಾರ್ಗ ಕವಿರಾಜಮಾರ್ಗ ಕನ್ನಡದ ಮೊಟ್ಟ ಮೊದಲ ಪದ್ಯ ಕೃತಿಯಾಗಿದೆ ಇದನ್ನ ಅಮೋಘ ರೂಪ ತುಂಗನ ಆಸ್ಥಾನದ ಕವಿಯಾಗಿದ್ದಂತಹ ಶ್ರೀ ವಿಜಯ ಬರೆದಿದ್ದಾರೆ ಇದು ಅನೇಕ ಇತಿಹಾಸಕಾರರ ಅಭಿಪ್ರಾಯ ಆಗಿದೆ ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿ ಕಂಡುಬರುತ್ವೆ ಬ್ರಾಹ್ಮಿ ಕರೋಷ್ಟಿ ಅರಾಮಿಕ್ ಗ್ರೀಕ್ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಯಾಕಂದ್ರೆ ಬ್ರಾಹ್ಮಿ ಕರೋಸ್ಟಿ ಅರಾಮಿಕ್ ಗ್ರೀಕ್ ಎಲ್ಲಾ ಲಿಪಿಗಳಲ್ಲಿಯೂ ಅಶೋಕನ ಶಾಸನಗಳು ಕಂಡುಬರುತ್ವೆ ಪ್ರತಿಪಾದನೆ ಎ ಭಾರತದ ಸಂಸತ್ತಿನಲ್ಲಿ ಹಣದ ವಿಧೇಯಕವನ್ನ ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಕಾರಣ ಒಂದು ವಿಧೇಯಕವು ಹಣದ ವಿಧೇಯಕವೇ ಅಲ್ಲವೇ ಎಂಬುದನ್ನ ಲೋಕಸಭೆಯ ಸ್ಪೀಕರ್ ಅವರು ನಿರ್ಧರಿಸಬೇಕು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಯಾಕಂದ್ರೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಸರಿಯಾದ ಕಾರಣ ಆಗಿದೆ ಹಾಗಾಗಿ ನಂತರದಲ್ಲಿ ಏಳನೇ ಪ್ರಶ್ನೆ ಪ್ರಾಚೀನ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದಂತಹ ಬಾದಾಮಿಗೆ ಮೊದಲು ಈ ಹೆಸರಿತ್ತು ವಾತಾಪಿ ಐಹೊಳೆ ಬೇಲೂರು ಹಳೇಬೀಡು ಆಪ್ಷನ್ ಎ ವಾತಾಪಿ ಇದರ ಸರಿಯಾದ ಉತ್ತರ ಪ್ರಾಚೀನ ಕಾಲದಲ್ಲಿ ಬಾದಾಮಿಯನ್ನ ನಾವು ವಾತಾಪಿ ಅಂತ ಹೇಳಿ ಕರಿತಿದ್ವಿ ಅನ್ನೋದು ಗೊತ್ತಾಗುತ್ತೆ ಪ್ರಸ್ತುತವಾಗಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಇದು ಕ್ರಿಸ್ತಶಕ ಐನೂರಿಂದ ಕ್ರಿಸ್ತ ಶಕ ಏಳ್ನೂರ ಅರವತ್ತೇಳರವರೆಗೆ ಬಾದಾಮಿ ಚಾಳುಕ್ಯರ ರಾಜಧಾನಿಯಾಗಿತ್ತು ಇದು ಕೇಂದ್ರ ಸರ್ಕಾರದ ಹೃದಯ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿದೆ ಕುತುಬ್ ಮಿನಾರ್ ಬಳಿ ಇರುವಂತಹ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು ಮೌರ್ಯರು ಗುಪ್ತರು ವರ್ಧನರು ಕುಶಾನರು ಇದಕ್ಕೆ ಸರಿಯಾದಂತಹ ಉತ್ತರ ಗುಪ್ತರು ಆ ಗುಪ್ತರ ಕಾಲದ ದೊರೆಯಾಗಿದ್ದಂತಹ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕುತುಬ್ ಮಿನಾರ್ ಸಂಕೀರ್ಣದ ಬಳಿಯ ಕಬ್ಬಿಣದ ಕಂಬವನ್ನ ನಿರ್ಮಿಸಲಾಗಿದ್ದು ಅದು ಇರುವ ಇದುವರೆಗೂ ಕೂಡ ತುಕ್ಕು ಹಿಡ್ದಿಲ್ಲ ಈ ಕಂಬದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ದೆಹಲಿ ಸುಲ್ತಾನರ ಕಾಲದವರೆಗಿನ ಬರಹಗಳನ್ನು ನಾವು ಕಾಣಬಹುದು ಶ್ರೀರಂಗಪಟ್ಟಣದಲ್ಲಿ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಸೋತು ಹತನಾದಂತಹ ಯಾರು ಟಿಪ್ಪು ಸುಲ್ತಾನ್ ಹೈದ್ರಾಲಿ ನಿಜಾಮುದ್ದೌಲಾ ಸೈಯದ್ ಸಹೋದರರು ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಸರಿಯಾದಂತಹ ಉತ್ತರ ಶ್ರೀರಂಗಪಟ್ಟಣದಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಹೊಂದುತ್ತಾನೆ ಆ ಇವರು ಸಾವಿರದ ಏಳುನೂರ ಐವತ್ತು ನವೆಂಬರ್ ಇಪ್ಪತ್ತರಂದು ದೇವನಹಳ್ಳಿಯಲ್ಲಿ ಜನಿಸಿದರು ಅವರು ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಬ್ರಿಟಿಷರೊಂದಿಗೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ಅದರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸೋತು ಸಾಯ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಡ್ಯಾಶ್ ಆರಂಭಿಸಲಾಯಿತು ಮಂಗಳೂರು ಮೈಸೂರು ಬೆಂಗಳೂರು ಮುಂಬೈ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಬೆಂಗಳೂರು ಎಪ್ಪತ್ತು ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಧರ್ಮಸ್ಥಳ ಶ್ರವಣ ಬೆಳಗೊಳ ಕಾರ್ಕಳ ಮೂಡಬಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಶ್ರವಣ ಬೆಳಗೊಳ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವಂತಹ ಜೈನ ಪು ಪುಣ್ಯಕ್ಷೇತ್ರ ಆಗಿರೋ ಶ್ರವಣ ಬೆಳಗೊಳದಲ್ಲಿ ಇದು ಎಪ್ಪತ್ತು ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಇದೆ ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಫೆಬ್ರವರಿಯಲ್ಲಿ ನಡೆದಿದೆ ನಂತರದಲ್ಲಿ ಎರಡ್ ಸಾವಿರದ ಮೂವತ್ತನೇ ಇಸ್ವಿನಲ್ಲಿ ಎಂಬತ್ತೊಂಬತ್ತನೇ ಮಹಾಮಸ್ತಕಾಭಿಷೇಕ ನಡೆಯತ್ತೆ ಅಷ್ಟೇ ಅಲ್ಲ ಶ್ರವಣ ಇದಲ್ಲಿರುವಂತಹದ್ದೇ ಮೂರ್ತಿಗಳು ಐದು ಕಡೆಗಳಲ್ಲಿ ಇವೆ ಗೊಮ್ಮಟೇಶ್ವರ ಮೂರ್ತಿ ಶ್ರವಣಬೆಳಗೊಳ ಕಾರ್ಕಳ ಧರ್ಮಸ್ಥಳ ವೇಣೂರು ಮತ್ತು ಗೊಮ್ಮಟಗಿರಿಗಳಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನ ಪ್ರತಿನಿಧಿಸಿದಂತಹ ನಾಯಕ ಯಾರು ಆಪ್ಷನ್ ಎ ನೀಲಂ ರೆಡ್ಡಿ ವಿ ಗಿರಿ ಜವಾಹರ್ಲಾಲ್ ನೆಹರು ಜಾಕಿರ್ ಹುಸೇನ್ ಸರಿಯಾದಂತಹ ಉತ್ತರ ವಿ ಗಿರಿ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೊಂದು ಮೂವತ್ತೆರಡರಲ್ಲಿ ನಡೆದಂತಹ ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನ ಪ್ರತಿನಿಧಿಸಿದ ನಾಯಕ ವಿ ವಿ ಗಿರಿ ಅವರು ಇವರು ಭಾರತದ ರಾಷ್ಟ್ರಪತಿಯಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ರು ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮೈಸೂರು ಸಂಸ್ಥಾನದ ಮಿರ್ಜಾ ಇಸ್ಮಾಯಿಲ್ ಮೂರು ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿದ್ದವರು ಯಾರು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ ಒಂದನೇ ಕೃಷ್ಣ ಎರಡನೇ ಗೋವಿಂದ ಒಂದನೇ ಅಮೋಘ ವರ್ಷ ನಾಲ್ಕನೇ ಆಪ್ಷನ್ ಅಂತ ಬಂದ್ರೆ ಧ್ರುವ ಅಹ್ ಸರಿಯಾದಂತಹ ಉತ್ತರ ಒಂದನೇ ಅಮೋಘ ವರ್ಷ ಕವಿರಾಜ ಮಾರ್ಗ ಕೃತಿಯು ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಒಂದನೇ ಅಮೋಘ ವರ್ಷ ನ ಕಾಲಕ್ಕೆ ಸೇರಿದ್ದಾಗಿದೆ ಕವಿರಾಜ ಮಾರ್ಗವನ್ನ ಶ್ರೀ ವಿಜಯ ಬರೆದಿದ್ದಾನೆ ಇದು ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಅಂತ ಹೇಳಿ ಹೆಸರಾಗಿದೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಶಂಕರಾಚಾರ್ಯರು ಯಮುನಾಚಾರ್ಯರು ಶಂಕರಾಚಾರ್ಯರು ಜಸ್ಟಿನ್ಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು ಸಂವಿಧಾನಾತ್ಮಕ ಸುಧಾರಣೆಗಳು ಗಣಪತಿ ಹಬ್ಬದ ಗಲಭೆಗಳು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ವಿಧುರಾಶ್ವತ ದುರಂತ ಸರಿಯಾದಂತಹ ಉತ್ತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಈ ಕೆಳಗಿನ ಯಾವ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ ಸಾಂಚಿಯ ಸಿಂಹದ ಶಿರೋಭಾಗ ರೂಪಾರ್ನ ಸಿಂಹದ ಬ ಶಿರೋಭಾಗ ಸಾರಾನಾಥ ಸಿಂಹದ ಶಿರೋಭಾಗ ಅಲಹಾಬಾದ್ ಕಂಬದ ಶಿರೋಭಾಗ ಸರಿಯಾದಂತಹ ಉತ್ತರ ಸಾರಾನಾಥ ಸಿಂಹದ ಶಿರೋಭಾಗ ಇದರಲ್ಲಿ ನಾಲ್ಕು ತಲೆಯ ಸಿಂಹಗಳಿದಾವೆ ನಂತರದಲ್ಲಿ ಬರುವಂತಹ ಪ್ರಶ್ನೆ ಈ ಕೆಳಗಿನ ವಿವರಣೆಯನ್ನ ಪರಿಶೀಲಿಸಿ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಜನಸಂಖ್ಯೆಯನ್ನ ಜನಸಂಖ್ಯೆಯ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ ಒಂದು ಪಾಯಿಂಟ್ ಒಂಬತ್ತು ಐದರಷ್ಟಿದೆ ಆಗ ಚೀನಾದ ದರವು ಒಂದು ಪಾಯಿಂಟ್ ಎಂಟರಷ್ಟಿತ್ತು ಜಗತ್ತಿನ ಸರಾಸರಿ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ ಒಂದು ಪಾಯಿಂಟ್ ಎಂಟರಷ್ಟಿತ್ತು ಇವುಗಳಲ್ಲಿ ಯಾವುದು ಸರಿಯಾಗಿದೆ ಸರಿಯಾದಂತಹ ಉತ್ತರ ಮೂರೂ ಆಗುತ್ತೆ ಎ ಬಿ ಸಿ ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಉತ್ಪನ್ನಗಳು ಯಾವುವು ಅಂದರೆ ಉತ್ಪನ್ನದ ಪದಾರ್ಥಗಳ ಜೋಡಿಗಳು ಯಾವುದಿವು ಉಕ್ಕಿನ ಉತ್ಪನ್ನಗಳು ಮತ್ತು ಜವಳಿ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಸಕ್ಕರೆ ರತ್ನಗಳು ಮತ್ತು ಆಭರಣಗಳು ಅಕ್ಕಿ ಮತ್ತು ಸಾಂಬಾರ ಪದಾರ್ಥಗಳು ಸರಿಯಾದಂತಹ ಉತ್ತರ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಪ್ಯಾರಾದೀಪ್ ಬಂದರು ಪೂರ್ವ ಕರಾವಳಿಯ ಬಂದರಾಗಿದ್ದು ಒಡಿಶಾ ರಾಜ್ಯದಲ್ಲಿ ಇದು ಕಂಡುಬರುತ್ತೆ ಜಾರ್ಖಂಡ್ ಒಡಿಶಾ ಛತ್ತೀಸ್ಗಢ ಪ್ರದೇಶಗಳನ್ನು ಸುವರ್ಣ ತ್ರಿಕೋನ ಅಂತ ಹೇಳಿ ಕರೆಯಲಾಗುತ್ತೆ ಈ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲು ಹೇರಳವಾಗಿ ದೊರೆಯೋದ್ರಿಂದ ಒಡಿಶಾದಲ್ಲಿ ಮ್ಯಾಂಗನೀಸ್ ಹೆಚ್ಚಾಗಿ ದೊರೆಯೋದ್ರಿಂದ ವಿದೇಶಗಳಿಗೆ ಕಬ್ಬಿಣದ ಅದಿರು ಮ್ಯಾಂಗನೀಸ್ ಮತ್ತು ಕಲ್ಲಿದ್ದಲನ್ನ ಪ್ಯಾರಾದೀಪ್ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು ಖಾರವಾರ ಮತ್ತು ಗೋಕರ್ಣ ಕುಮಟಾ ಮತ್ತು ಹೊನ್ನಾವರ ಹೊನ್ನಾವರ ಮತ್ತು ಭಟ್ಕಳ ಭಟ್ಕಳ ಮತ್ತು ಮಲ್ಪೆ ಸರಿಯಾದ ಉತ್ತರ ಕುಮಟಾ ಮತ್ತು ಹೊನ್ನಾವರ ಆಪ್ಷನ್ ಎರಡು ಅಘನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿಯಾಗಿದೆ ಈ ನದಿ ಪಶ್ಚಿಮ ಘಟ್ಟಗಳ ಶಿರಸಿ ಬಳಿಯಲ್ಲಿ ಉಗಮವಾಗಿ ಕುಮಟಾ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಅಘನಾಶಿನಿ ನದಿಗಿರುವ ಪ್ರಮುಖ ಜಲಪಾತಗಳು ಹುಂಚಲಿ ಫಾಲ್ಸ್ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದ ಬಳಿ ಹುಟ್ಟುತ್ತೆ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ ಈ ನದಿಗೆನೆ ನಮಗೆ ಜೋಗ್ ಫಾಲ್ಸ್ ನಿರ್ಮಾಣ ಆಗಿರೋದು ಈ ಕೆಳಕಂಡವರ ವರದಿಯನ್ನು ಆಧರಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ರಾಜ್ಯ ರಚನೆಯಾಗಿದೆ ಜೆ ವಿ ಪಿ ಸಮಿತಿ ವಾಂಚು ಸಮಿತಿ ಫಜಲ್ ಅಲಿ ಸಮಿತಿ ಆಯೋಗ ಎಸ್ ಕೆ ಸಮಿತಿ ಆಪ್ಷನ್ ಸಿ ಫಜಲ್ ಅಲಿ ಆಯೋಗ ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಜ್ಯಗಳನ್ನ ಪುನರ್ ರಚಿಸಲು ಫಜಲ್ ಅಲಿ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಲಾಯಿತು ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಈ ವರದಿಯ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಳನೇ ತಿದ್ದುಪಡಿಯನ್ನು ತಂದು ರಾಜ್ಯಗಳ ಪುನರ್ರಚನಾ ಕಾಯ್ದೆಯನ್ನ ಜಾರಿಗೆ ತಂದು ಕರ್ನಾಟಕವನ್ನ ರಚಿಸಲಾಗಿದೆ ಅಂದ್ರೆ ಎಲ್ಲಾ ರಾಜ್ಯಗಳ ರಚನೆಯೂ ಆಗಿದೆ ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವಂತಹ ದಿನ ಯಾವುದು ಜೂನ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೆರಡು ಸರಿಯಾದಂತಹ ಉತ್ತರ ಡಿಸೆಂಬರ್ ಇಪ್ಪತ್ತೆರಡು ದಕ್ಷಿಣ ಗೋಳಾರ್ಧಕ್ಕೆ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ಆ ಭಾಗದಲ್ಲಿ ಹಗಲು ಹೆಚ್ಚಾಗಿರುತ್ತೆ ಇದನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನ ಗಡಿ ರೇಖೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ತ್ರಿಪುರ ಮಿಜೋರಾಂ ಮಣಿಪುರ ಒರಿಸ್ಸಾ ಸರಿಯಾದ ಉತ್ತರ ಮಿಜೋರಾಂ ಮಿಜೋರಾಂ ರಾಜ್ಯ ಮಯನ್ಮಾರ್ ಮತ್ತು ಬಾಂಗ್ಲಾದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತ ದೇಶದ ಮಿಜೋರಾಂಗೆ ಸೇರಿ ಎಂಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಒಂದೊಂದು ಸಲ ಪ್ರಶ್ನೆ ಕೇಳ್ತಾರೆ ಎಷ್ಟು ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಅಂತ ಹೇಳಿ ಎಂಟು ರಾಜ್ಯಗಳು ಬೆಳ್ಳಿಯು ಸಮೃದ್ಧವಾಗಿ ಅಥವಾ ಹೇರಳವಾಗಿ ಸಿಗುವಂತಹ ರಾಜ್ಯ ರಾಜಸ್ಥಾನ ಗುಜರಾತ್ ಕರ್ನಾಟಕ ಮಧ್ಯಪ್ರದೇಶ ರಾಜಸ್ಥಾನ್ ಪ್ರಾಣಿಗಳು ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮಜೀವಿಗಳ ಪಳೆಯುಳಿಕೆಗಳು ಯಾವ ಶಿಲೆಗಳಲ್ಲಿ ಕಂಡು ಬರುತ್ತವೆ ಶಿಲೆಗಳು ಜಲಜ ಶಿಲೆಗಳು ರೂಪಾಂತರಿಕ ಶಿಲೆಗಳು ಅಗ್ನಿಶಿಲೆಗಳು ಸರಿಯಾದಂತಹ ಉತ್ತರ ಜಲಜ ಶಿಲೆಗಳು ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆಯನ್ನ ಕೆಳಕಂಡಂತೆ ಇದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಕೊಡಗು ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶವನ್ನು ಹೊಳಗೊಂಡಿದೆ ಇಪ್ಪತ್ತೈದು ಕ್ವಶ್ಚನ್ ಡಿಸ್ಕಸ್ ಮಾಡಿದ್ದೀವಿ ಇಪ್ಪತ್ತಾರನೇ ಕ್ವೆಶ್ಚನು ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹು ಮುಖ್ಯವಾದಂತಹ ಅಂಶ ಯಾವುದು ವಾತಾವರಣದ ಸ್ಥಿರತೆ ಉಷ್ಣಾಂಶದ ಪ್ರತಿಲೋಮನ ಕೆಳಗಿನ ಸ್ಥರಗಳಲ್ಲಿ ಸಮೃದ್ಧವಾದ ತೇವಾಂಶ ವಾತಾವರಣದ ಅಸ್ಥಿರತೆ ಸರಿಯಾದ ಉತ್ತರ ಕೆಳಗಿನ ಸ್ಥರಗಳಲ್ಲಿ ಸಮೃದ್ಧವಾದಂತಹ ತೇವಾಂಶ ವಾತಾವರಣದಲ್ಲಿ ಕೆಳಗಿನ ಸ್ಥರದಲ್ಲಿ ಸಮೃದ್ಧವಾದ ತೇವಾಂಶ ಉಂಟಾದಾಗ ಗುಡುಗು ಬಿರುಗಾಳಿ ರೂಪುಗೊಳ್ಳುತ್ತೆ ಗಾಳಿಯ ವೆಲಾಸಿಟಿಯನ್ನ ಯಾವುದರಿಂದ ಅಳೆಯುತ್ತಾರೆ ಥರ್ಮೋಮೀಟರ್ ಅನಿಮೋಮೀಟರ್ ಬಾರೋಮೀಟರ್ ಹೈಗ್ರೋಮೀಟರ್ ಅಹ್ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಅನಿಮೋಮೀಟರ್ ಮೆಕ್ಕೆಜೋಳವನ್ನ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಪಂಜಾಬ್ ಉತ್ತರ ಪ್ರದೇಶ ಕೇರಳ ರಾಜಸ್ಥಾನ್ ಸರಿಯಾದಂತಹ ಉತ್ತರ ಉತ್ತರ ಪ್ರದೇಶ ಕೊಂಕಣ ರೈಲ್ವೆಯು ಈ ಕೆಳಕಂಡ ಎರಡು ಸ್ಥಳಗಳಿಗೆ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತದೆ ಮಂಗಳೂರು ಮತ್ತು ಪಣಜಿ ಪಣಜಿ ಮತ್ತು ಮುಂಬೈ ಮುಂಬೈ ಮತ್ತು ಮಂಗಳೂರು ಪುಣೆ ಮತ್ತು ಮಂಗಳೂರು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಂದ್ರೆ ಆಪ್ಷನ್ ಮೂರು ಮುಂಬೈ ಮತ್ತು ಮಂಗಳೂರು ಕೊಂಕಣ ರೈಲ್ವೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮೂರು ರಾಜ್ಯಗಳ ನಡುವೆ ಸಂಪರ್ಕ ಕಲ್ಸಿ ಕಲ್ಪಿಸುವಂತಹ ಒಂದು ರೈಲ್ವೆ ಮಾರ್ಗವಾಗಿದ್ದು ಕರ್ನಾಟಕದ ಮಂಗಳೂರಿನಿಂದ ಗೋವಾ ಮೂಲಕ ಮುಂಬೈ ನಗರವನ್ನ ಕೊಂಕಣ ರೈಲ್ವೆಯು ಸಂಪರ್ಕಿಸುತ್ತದೆ ಎರಡು ಬಂದರು ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಯೋಜನೆ ಇದಾಗಿದ್ದು ಇದನ್ನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರಂಭಿಸಲಾಯಿತು ಕಾಂಗ್ರಾ ಕಣಿವೆ ಎಲ್ಲಿದೆ ಹರಿಯಾಣ ಹಿಮಾಚಲ ಪ್ರದೇಶ ಪಂಜಾಬ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಹಿಮಾಚಲ ಪ್ರದೇಶ ಕಾಂಗ್ರಾ ಕಣಿವೆ ಹಿಮಾಚಲ ಪ್ರದೇಶದಲ್ಲಿ ಇದು ಇದೊಂದು ಒಳ್ಳೆಯ ಪ್ರವಾಸಿ ತಾಣವಾಗಿದ್ದು ಟಿಬೆಟ್ನ ಧರ್ಮಗುರು ರವರ ಆಶ್ರಮವಾದಂತಹ ಧರ್ಮಶಾಲಾ ಕೂಡ ಇಲ್ಲಿ ಕಂಡು ಬರುತ್ತೆ ಪ್ರತಿಪಾದನೆ ಎ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನ ಪ್ರಿಯವಾಗಿದೆ ಇದಕ್ಕೆ ಕಾರಣ ಅಂತ ಹೇಳಿ ಬಂದ್ರೆ ಬ್ರಿಟಿಷ್ ವಸಾಹತು ನೆಲವಿಕ ನೆಲೆಸುವಿಕೆಯ ಮೂಲಕ ಈ ದೇಶಗಳಿಗೆ ಕ್ರಿಕೆಟ್ ಹಬ್ಬಿತು ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಎ ಮತ್ತು ಆರ್ ಎರಡು ಸರಿ ಹಾಗೂ ಎ ಗೆ ಆರ್ ಸರಿಯಾದ ಕಾರಣವಾಗಿದೆ ಸಾವಿರದ ಒಂಬೈನೂರ ಮೂರರ ಭದ್ರತಾ ಮಂಡಳಿಯ ನಿಯಂತ್ರಣ ನಿಯಂತ್ರಣ ಸಾರಿ ನಿರ್ಣಯವು ನಾಗರಿಕರನ್ನ ರಕ್ಷಿಸುವುದಕ್ಕಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ನೀಡಿ ಎರಡ್ ಸಾವಿರದ ಹನ್ನೊಂದರ ಮಾರ್ಚ್ ನಲ್ಲಿ ಲಿಬಿಯಾದ ಮೇಲೆ ನೋ ಫ್ಲೈ ಝೋನ್ ಎಂಬ ನಿರ್ಣಯವನ್ನು ಅನುಮೋದಿಸಿತ್ತು ಈ ನಿರ್ಣಯದ ಪರವಾಗಿ ಹತ್ತು ಮತಗಳು ಬಂದವು ಇದನ್ನು ವಿರೋಧಿಸಿ ಯಾವ ಮತವೂ ಇರಲಿಲ್ಲ ಮತ್ತು ಐದು ವರ್ಜನೆಯಾಗಿದ್ದವು ವರ್ಜನೆಗಳು ಬಂದಿದ್ದು ಈ ಕೆಳಕಂಡ ದೇಶಗಳಿಂದ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಬ್ರೆಜಿಲ್ ಜರ್ಮನಿ ಚೀನಾ ಭಾರತ ರಷ್ಯನ್ ಫೆಡರೇಷನ್ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಸರಿಯಾದಂತಹ ಹೋದರ ಶೇಕಡ ಐದು ಪಾಯಿಂಟ್ ಎಂಟು ಐದರಷ್ಟಿದೆ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡ ಐದು ಐದರಷ್ಟಿದ್ದು ಕರ್ನಾಟಕದ ವಿಸ್ತೀರ್ಣ ಅಂತ ಹೇಳಿ ಬಂದ್ರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಆಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇದು ಅವತ್ತಿಗೆ ಪ್ರಸ್ತುತ ನಾನು ಮೊದಲೇ ಹೇಳ್ತಾ ಇದು ಎರಡ್ ಸಾವಿರದ ಹನ್ನೊಂದನೇ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ ಇದು ಅವತ್ತಿಗೆ ಪ್ರಸ್ತುತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಚುನಾಯಿತ ರಾಜ್ಯಸಭಾ ಸದಸ್ಯರಾಗಿದ್ದು ಯಾವ ರಾಜ್ಯದಿಂದ ಆಯ್ಕೆಯಾಗಿದ್ರು ಅಸ್ಸಾಂ ರಾಜ್ಯದಿಂದ ಕೇಳಬಹುದು ಇವತ್ತಿಗೂ ಕೇಳಬಹುದೇನೋ ಯಾಕಂದ್ರೆ ಪ್ರಧಾನಿ ಮನ್ ಆಗಿದ್ದಂತಹ ಮನಮೋಹನ್ ಸಿಂಗ್ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಂತಹ ನನ್ ಮನಮೋಹನ್ ಸಿಂಗ್ ಅವರು ಯಾವ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು ಅಂತ ಹೇಳ್ಬಿಟ್ಟು ಅಸ್ಸಾಂ ರಾಜ್ಯದಿಂದ ಆಯ್ಕೆ ಆಗಿದ್ರು ಮಣಿಪುರದ ಅಧಿಕೃತ ಭಾಷೆ ಯಾವುದು ಮಣಿಪುರಿ ಇಂಗ್ಲಿಷ್ ಮೈಥಿಲಾನ್ ಹಿಂದಿ ಸರಿಯಾದಂತಹ ಉತ್ತರ ಮೈಥಿಲಾನ್ ಕೆಲವರು ಕನ್ಫ್ಯೂಸ್ ಆಗ್ತಾರೆ ಮಣಿಪುರ ಅಂದ ತಕ್ಷಣ ಮಣಿಪುರಿ ಆಗಿರಬಹುದೇನೋ ಅಂತ ಹೇಳಿ ಆದ್ರೆ ಸರಿಯಾದ ಉತ್ತರ ಮೈಥಿಲಾನ್ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ನರೇಗಾವನ್ನು ಮೊತ್ತ ಮೊದಲ ಜಾರಿಗೆ ತಂದದ ಸಮ್ಮಿಶ್ರ ಸರ್ಕಾರ ಯಾವುದು ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಯು ಪಿ ಎ ಒನ್ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿದ್ದಂತಹ ಯು ಪಿ ಎ ಗವರ್ಮೆಂಟ್ ಇದನ್ನು ಜಾರಿಗೆ ತಂತು ಪ್ರಮುಖವಾದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಗೆಲ್ಲುವ ಮೂಲಕ ಸೈನಾ ನೆಹ್ವಾಲ್ ಅವರು ಇಂತಹ ಗೆಲುವಿನ ಮೊಟ್ಟ ಮೊದಲ ಭಾರತೀಯ ಮಹಿಳೆಯಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತರ ಜೂನ್ ಇಪ್ಪತ್ತೊಂದರಂದು ಇತಿಹಾಸ ನಿರ್ಮಿಸಿದ್ರು ಆ ಪಂದ್ಯಾವಳಿ ಯಾವುದು ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಇಂಡೋನೇಷಿಯನ್ ಓಪನ್ ಸೂಪರ್ ಸಿರೀಸ್ ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಅನ್ನೋದನ್ನ ಗುರುತಿಸಿ ಆ ಮಧುರೈಯಲ್ಲಿ ಮೀನಾಕ್ಷಿ ಕಾಶಿಯಲ್ಲಿ ವಿಶ್ವನಾಥ ಪುರಿಯ ಜಗನ್ನಾಥ ಈ ಮೂರು ಸರಿಯಾದಂತಹ ಉತ್ತರ ಸೊ ಹಂಗಾಗಿ ತಪ್ಪು ಹೊಂದಾಣಿಕೆ ಅಂತ ಹೇಳಿದ್ರೆ ವಿಠೋಬಾ ಪುಣೆ ದಕ್ಷಿಣ ಏಷ್ಯಾದ ಈ ಕೆಳಕಂಡ ದೇಶ ದೇಶಗಳಲ್ಲಿ ಜನಪ್ರಿಯರಾದ ಜನಪ್ರಿಯರಾಗಿ ಚುನಾಯಿತರಾದ ಮಹಿಳೆಯರು ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು ಭಾರತ ಶ್ರೀಲಂಕಾ ಬಾಂಗ್ಲಾ ಪಾಕಿಸ್ತಾನ ಸರಿಯಾದ ಉತ್ತರ ಉತ್ತರ ಆಪ್ಷನ್ ಎ ಯಾಕಂದ್ರೆ ನಾಲ್ಕು ದೇಶಗಳಲ್ಲಿಯೂ ಮಹಿಳೆಯರು ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಯಾಂಗ್ಸೆ ಚೀನಾ ಓಲ್ಗಾ ರಷ್ಯಾ ಡ್ಯೂನ್ಯೂಬ್ ಸ್ವಿಟ್ಜರ್ಲೆಂಡ್ ಯುಪ್ರೆಟಿಸ್ ಟರ್ಕಿ ಅಹ್ ಸರಿಯಾದಂತಹ ತಪ್ಪು ಹೊಂದಾಣಿಕೆ ಅಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಡ್ಯೂನಾಪ್ ಸ್ವಿಟ್ಜರ್ಲೆಂಡ್ ನಲ್ಲಿ ಇಲ್ಲ ಯಾಂಗ್ಸೆ ಅನ್ನುವಂಥದ್ದು ಚೀನಾ ದೇಶದಲ್ಲಿ ಹರಿಯುವಂತಹ ಒಂದು ದೊಡ್ಡ ನದಿ ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಉದ್ದವಾದಂತಹ ನದಿ ಜಗತ್ತಿನ ಮೂರನೇ ಉದ್ದವಾದ ನದಿ ಮೊದಲನೇ ಜಗತ್ತಿನ ಉದ್ದವಾದ ನದಿ ನೈಲ್ ಎರಡನೆಯದು ಅಮೇಜಾನ್ ಓಲ್ಕಾ ಓಲ್ಗಾ ನದಿ ಓಲ್ಗಾಕ್ಕೆ ಬಂದರೆ ಇದು ಯುರೋಪಿನ ಅತಿ ಉದ್ದವಾದ ನದಿ ಇದನ್ನ ರಷ್ಯಾದ ರಾಷ್ಟ್ರೀಯ ನದಿ ಅಂತ ಹೇಳಿ ಕೂಡ ಕರಿತೀವಿ ಸೊ ಡ್ಯೂನಿಯೋಪ್ ಸ್ವಿಟ್ಜರ್ಲೆಂಡ್ ನಲ್ಲಿ ಹರಿಯೋದಿಲ್ಲ ಯುಪ್ರಟಿಸ್ ನದಿ ಪಶ್ಚಿಮ ಏಷ್ಯಾದ ಐತಿಹಾಸಿಕ ಮತ್ತು ಉದ್ವಾದ ನದಿ ಇದನ್ನ ಟೈ ಜೊತೆಗೆ ಸೇರಿಸಿ ಹೇಳಲಾಗುತ್ತೆ ಯುಪ್ರಿಟಿಸ್ ಟೈಗ್ರಿಸ್ ಅಂತ ಹೇಳ್ಬಿಟ್ಟು ಈ ನದಿ ಬಯಲಿನಲ್ಲಿ ಮೆಸೆಪಟೋಮಿಯಾ ನಾಗರಿಕತೆ ಕಂಡು ಈ ನದಿಯು ಟರ್ಕಿ ದೇಶದಲ್ಲಿ ಉಗಮವಾಗಿ ಇರಾಕ್ ಸೈರಿಯಾ ಸೌದಿ ಅರೇಬಿಯಾಗಳಲ್ಲಿ ಹರಿಯುತ್ತೆ ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದ ಆಯೋಗ ಯಾವುದು ಅಂದ್ರೆ ಸಮಿತಿ ಯಾವುದು ಜಸ್ಟಿಸ್ ರಂಗನಾಥ ಮಿಶ್ರಾ ಜಸ್ಟಿಸ್ ರಾಜೇಂದ್ರ ಸಾಚಾರ್ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಜಸ್ಟಿಸ್ ಸೋಮಶೇಖರ್ ಸರಿಯಾದಂತಹ ಉತ್ತರ ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅಹ್ ನಲವತ್ತೆರಡನೇ ಕ್ವಶನ್ ಎರಡ್ ಸಾವಿರದ ಹನ್ನೊಂದರ ಹುಲಿಗಳ ಜನಗಣತಿಯ ಸಂಖ್ಯಾಗಣತಿಯ ಪ್ರಕಾರ ಹುಲಿ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು ಕರ್ನಾಟಕ ಆಪ್ಷನ್ ಮೂರು ಕರ್ನಾಟಕ ನಲವತ್ಮೂರನೇ ಪ್ರಶ್ನೆ ಒಂದು ಮತ್ತು ಎರಡನ್ನ ಸರಿಹೊಂದಿಸಿ ಕೆಳಗೆ ಕೊಟ್ಟಿರುವಂತಹ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದೆ ಅಹ್ ಸಲ್ಮಾನ್ ಅಂದ್ರೆ ಲೇಖಕರು ಮತ್ತೆ ಕೃತಿಗಳನ್ನು ಕೊಡಲಾಗಿದೆ ಅದಕ್ಕೆ ಸರಿಯಾದ ಉತ್ತರಗಳನ್ನು ಹುಡುಕಬೇಕು ನಾವು ಇದಕ್ಕೆ ಸರಿಯಾದಂತಹ ಉತ್ತರ ಸಲ್ಮಾನ್ ರಶ್ದಿ ಅವರದು ಕೃತಿ ಸ್ಯಾಟನಿಕ್ ವರ್ಸಸ್ ವಿಕ್ರಮ್ ಸೇಠ್ ಅವರದು ಎ ಸೂಟಬಲ್ ಬಾಯ್ ಆ ಅರವಿಂದ ಅಡಿಗ ಅವ್ರದ್ದು ದಿ ವೈಟ್ ಟೈಗರ್ ಅರುಂಧತಿ ರಾಯ್ ಅವರದು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಸೊ ಉತ್ತರ ಬಂದು ಆಪ್ಷನ್ ಒನ್ ನಲವತ್ನಾಲ್ಕನೇ ಪ್ರಶ್ನೆ ವಿಶ್ವದ ನಂಬರ್ ಎರಡರ ಸ್ಥಾನವನ್ನು ಗಳಿಸುವುದಕ್ಕಾಗಿ ಫೆಡರರ್ನನ್ನ ಸೋಲಿಸಿದ ಆಟಗಾರ ಯಾರು ರಾಬಿನ್ಸ್ ರಾಬಿನ್ ಸೊಡರ್ಲಿಂಗ್ ರೊನಾಲ್ಡ್ ಗ್ಯಾರೋಕ್ ನೋವೆಕ್ ಜೊಕವಿಕ್ ಡೇವಿಡ್ ಫೆಝರ್ ಸರಿಯಾದಂಥ ಉತ್ತರ ಆಪ್ಷನ್ ಮೂರು ನೋವೆಕ್ ಜೊಕವಿಕ್ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಯುವರಾಜ್ ಸಿಂಗ್ ಅವರು ಎಷ್ಟು ಸಲ ಪಂದ್ಯಶ್ರೇಷ್ಠರಾಗಿ ಘೋಷಿಸಲ್ಪಟ್ಟರು ಆಪ್ಷನ್ ಒಂದು ಎರಡು ನಾಲ್ಕು ಮೂರು ಐದು ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ನಾಲ್ಕು ಬಾರಿ ಪಂದ್ಯಶ್ರೇಷ್ಠರಾಗಿದ್ದರವರು ಇತ್ತೀಚೆಗೆ ಕೊಲೆಯಾದ ಪಾಕಿಸ್ತಾನದ ಏಕೈಕ ಕ್ರಿಶ್ಚಿಯನ್ ಸಂಪುಟ ಸಚಿವರ ಹೆಸರೇನು ಮತ್ತೆ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹನ್ನೊಂದಕ್ಕೆ ಇದು ಪ್ರಸ್ತುತ ಕರೆಂಟ್ ಅಫೇರ್ಸ್ ನ ಪ್ರಶ್ನೆ ನಲವತ್ತಾರನೇ ಪ್ರಶ್ನೆ ಶಹಬಾಜ್ ಭಟ್ಟಿ ತಾಸೀರ್ ಭಟ್ಟಿ ಆಸಿಯಾ ಬಿಬಿ ಜಫರ್ ಮಾಸಿಹ್ ಮೊದಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒನ್ ಶಹಬಾಜ್ ಭಟ್ಟಿ ನಲವತ್ತೇಳನೇ ಪ್ರಶ್ನೆ ರಾಷ್ಟ್ರೀಯ ತನಿಖಾ ಏಜೆನ್ಸಿಯ ಇತ್ತೀಚಿನ ವರದಿಯ ಪ್ರಕಾರ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆ ಲಷ್ಕರ್ ಇ ತೊಯ್ಬಾ ಯಾವ ಪ್ರದೇಶದ ಯುವಕರನ್ನ ಸೇರ್ಪಡೆ ಮಾಡಿಕೊಳ್ಳುತ್ತಿದೆ ಸರಿಯಾದಂತಹ ಉತ್ತರ ಸರಿಯಾದಂತಹ ಉತ್ತರ ಕೇರಳ ನಲವತ್ತೆಂಟನೇ ಪ್ರಶ್ನೆ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವಂತಹ ದೇಶ ಯಾವುದು ಫಿನ್ಲೆಂಡ್ ನ್ಯೂಜಿಲೆಂಡ್ ಸಿಂಗಾಪುರ್ ಡೆನ್ಮಾರ್ಕ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಡೆನ್ಮಾರ್ಕ್ ಇದಿಷ್ಟು ನಲವತ್ತೆಂಟು ಪ್ರಶ್ನೆಗಳನ್ನ ನಾವಿವತ್ತು ನೋಡಿದೀವಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಉಳಿದಂತಹ ಐವತ್ತೆರಡು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಈ ವಿಡಿಯೋ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇದು ಎಫ್ ಡಿ ಎಸ್ ಡಿ ಎಕ್ಸಾಮ್ನ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೊರತಿರುವಂತವರಿಗೆ ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ಹಿಂದಿನದನ್ನ ಗೊತ್ತಿದ್ರೆ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಕೆಲವೊಂದನ್ನ ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಕ್ವೆಶನ್ ಹೆಂಗೆ ಬರುತ್ತೆ ಅಂತ ನಾವು ಅನಲೈಸ್ ಮಾಡ್ಕೋಬಹುದು ಅಂದರೆ ಇವಾಗ ಈಗ ಒಂದು ಪ್ರಶ್ನೆ ತಗೊಳ್ಳೋಣ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವಂತಹ ದೇಶ ಯಾವುದು ಅನ್ನೋ ಒಂದು ಪ್ರಶ್ನೆ ಇದೆ ಈಗ ಇವತ್ತಿಗೆ ಪ್ರಸ್ತುತತೆಗೆ ಹೆಚ್ಚು ಭ್ರಷ್ಟಾಚಾರ ಇರುವಂತಹದ್ದು ಯಾವುದು ಕಡಿಮೆ ಯಾವುದಿದೆ ಮತ್ತು ಯಾವಾಗಿಂದ ಅದ್ರದ್ದು ಬರ್ತಿದೆ ಅದೆಲ್ಲವನ್ನು ನೋಡಿಕೊಂಡ್ರೆ ನಮಗೆ ಒಂದು ಪ್ರಶ್ನೆಗೆ ಈ ಒಂದು ಪ್ರಶ್ನೆಯಲ್ಲೇ ನಮಗೆ ತುಂಬ ಪ್ರಶ್ನೆಗಳು ಹುಟ್ಟತ್ವೆ ಮತ್ತು ಅದಕ್ಕೆ ಉತ್ತರಗಳು ಸಿಗತ್ವೆ ಅಂತ ಹೇಳ್ತೇನೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದ್ರ ಉಪಯೋಗನ ಪಡ್ಕೊಳ್ಳಿ ನಮ್ಮ ಮಾಹಿತಿ ಕೋಶ ಸರಣಿ ಅನ್ನುವಂತಹ ಒಂದು ಸೀರೀಸ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಆಲ್ರೆಡಿ ಮೂರು ವಿಡಿಯೋಸ್ ಅಪ್ಲೋಡ್ ಆಗಿದೆ ಇನ್ನೂ ಮತ್ತೆ ಮತ್ತೆ ಎಕ್ಸ್ಟ್ರಾ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತವೆ ಜೊತೆಗೆ ಇತಿಹಾಸ ಸರಣಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಮೂವತ್ತಕ್ಕೂ ಹೆಚ್ಚು ವಿಡಿಯೋಗಳು ಇತಿಹಾಸ ಸರಣಿಯಲ್ಲಿದ್ದಾವೆ ಇದೆಲ್ ಅಂದರೆ ಡಿ ಎಸ್ ಸಿ ಆರ್ ಟಿ ಅಂದರೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ನ ಇಟ್ಕೊಂಡು ಒಂದೇ ಒಂದು ಚಿಕ್ಕ ವಿಷಯವನ್ನು ಬಿಡದ ಹಾಗೆ ಕಂಪ್ಲೀಟ್ ಇಡೀ ಸ್ಟೇಟ್ ಸಿಲೆಬಸ್ನ ನಿಮಗೆ ಕೊಡುವಂತಹ ಪ್ರಯತ್ನ ಯಾಕೆಂದರೆ ಬೇಸಿಕ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನು ಕರಿತೀವಿ ಆ ಬೇಸಿಕ್ಸ್ನ ಕೊಡುವಂತಹ ಪ್ರಯತ್ನವನ್ನು ನಾವು ಇದರಲ್ಲಿ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್